मुनिरत्न विरुद्ध अत्याचार प्रकरण संतरस्ते नम जो प्रभावी शासक विरुद्ध क्षण नागरिक योचने आचे बंद तमगेनादरू जीव बेदरिकेगळु स्नेहिते मनेगे धमकी हाकिदारे सर निन्न मनेगे बेंकि हाक्तिनि इन वंश इल्लदंग माड्तिनि अवळिगे हेळु कंप्लेंट वापस तगोळक्के अंत हेळि हेळो आवश्यकते इल्ल सर निमगे गोत्तिदे ओळग कूत्कोंडु मुनरत्नम अवरु इष्टेल्ला माड्तिदारे अवरिगे अदु राजकीय अंत इरबहुदु बट बळसिकोंडु माडिदंतू निज इदे ಇನ್ನು ಬೇರೆ ಶಾಸಕರು ಅವರದು ಕೂಡ ಈ ತರ ಆಗಿದ್ಯಾ ಸಾಮಾನ್ಯ ಕಾರ್ಯಕರ್ತರನ್ನ ಬಿಟ್ಟಿಲ್ಲ ಸರ್ ಅವರು ಇನ್ ಯಾರು ಸರ್ ಬಿಡ್ತಾರೆ ರಾಜಕಾರಣಿ ಅವರಿಗೆ ಅಷ್ಟು ಅನಿವಾರ್ಯ ಬಿಜೆಪಿಯ ಆರ್ಆರ್ ನಗರ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನ ಕಗ್ರಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದಂತ ಸಂತ್ರಸ್ತೆ ಈಗ ನಮ್ಮ ಜೊತೆ ಇದ್ದಾರೆ ಇವತ್ತು ಯಾಕೆ ಅವರು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಒಂದಷ್ಟು ವಿಚಾರಗಳಿದೆ ಅವರ ಮೇಲೆ ಆದಂತ ಅತ್ಯಾಚಾರ ದೌರ್ಜನ್ಯ ಒಂದೇ ಅಲ್ಲ ಅದನ್ನ ಹೊರತುಪಡಿಸಿಯೂ ಕೂಡ ರಾಜಕೀಯ ವಲಯದಲ್ಲಿ ಇರುವಂತ ಸಾಕಷ್ಟು ನಾಯಕರ ಮೇಲೆ ಅದರಲ್ಲೂ ಕೂಡ ಮಾಜಿ ಸಿಎಂ ಗಳ ಜೊತೆಗೆ ಸಾಕಷ್ಟು ಜನಪ್ರತಿನಿಧಿಗಳ ಮೇಲೂ ಕೂಡ ಈ ಒಂದು ಹನಿ ಟ್ರ್ಯಾಪ್ ಪ್ರಯೋಗವನ್ನ ಏನು ಮುನಿರತ್ನ ಅವರು ಮಾಡಿದ್ದಾರೆ ಅಂತ ಗಂಭೀರ ವಿಚಾರವಾಗಿ ಒಂದಷ್ಟು ಮಾಹಿತಿನ ಹಂಚಿಕೊಳ್ಳುತ್ತಿದ್ದಾರೆ ಮೇಡಂ ಮೊದಲಿಗೆ ನಾವು ನಿಮಗೆ ಅಭಿನಂದನೆ ಸಲ್ಲಿಸುತ್ತೀವಿ ಯಾಕೆಂದ್ರೆ ಒಂದು ಮಹಿಳೆಯಾಗಿ ತಾವು ಧೈರ್ಯದಿಂದ ಹೊರಗಡೆ ಬಂದು ಇವತ್ತು ಅಂತ ಒಬ್ಬ ಪ್ರಭಾವಿ ಶಾಸಕನ ವಿರುದ್ಧ ಒಂದು ತೊಡೆಯನ್ನ ತಟ್ಟಿದ್ದೀರಾ ನಿಮಗೆ ಆದಂತ ಅನ್ಯಾಯ ಬೇರೆ ಯಾರಿಗೂ ಆಗಬಾರದು ಅಂತ ಹೇಳಿ ಅವರ ಮುಖವಾಡವನ್ನ ಕಳಚಿದ್ದೀರಾ ಅದಕ್ಕೆ ನಾವು ನಿಮಗೆ ಅಭಿನಂದನೆ ಸಲ್ಲಿಸುತ್ತೀವಿ ಮೇಡಂ ಥ್ಯಾಂಕ್ ಯು ಸರ್ मैडम बलिक तमगेनू जीव बेदरिके अथवा बेबलीगर यह रीतिया समस्या आगता है मैडम खंडित सर नानु एफ ई आर बंद मरदीन ನನ್ನ ಸ್ನೇಹಿತೆ ಒಬ್ಬರು ಮನೆಗೆ ನಮ್ಮ ಮುನ್ರತ್ನಮ್ಮ ಅವರ ಬೆಂಬಲಿಗರಾದಂತ ಸುನಂದಮ್ಮ ಅವರು ಮತ್ತೆ ಇನ್ನ ಒಂದಿಬ್ರು ಹೋಗ್ಬಿಟ್ಟು ನನ್ನ ಸ್ನೇಹಿತೆ ಮನೆಗೆ ಧಮಕಿ ಹಾಕಿದ್ದಾರೆ ಸರ್ ನಿನ್ನ ಮನೆಗೆ ಬೆಂಕಿ ಹಾಕ್ತೀನಿ ನಿನ್ನ ವಂಶ ಇಲ್ದಂಗ ಮಾಡ್ತೀನಿ ಅವಳಿಗೆ ಹೇಳು ಕಂಪ್ಲೇಂಟ್ ವಾಪಸ್ ತಗೊಳ್ಳಕ್ಕೆ ಅಂತ ಹೇಳಿ ಹೆದರಿಸಿದ್ದಾರೆ ಸರ್ ಅದನ್ನ ನಾವು ಇಮಿಡಿಯೇಟ್ ಆಗಿ ನಮ್ಮ ಸ್ಥಳೀಯ ಯಶವಂತಪುರ ಸ್ಟೇಷನ್ ಅಲ್ಲಿ ನಾನು ಎಫ್ ಐ ಆರ್ ಕೂಡ ಫೈಲ್ ಮಾಡಿರ್ತೀನಿ ನನ್ನ ಹೇಳೋ ಅವಶ್ಯಕತೆ ಇಲ್ಲ ಸರ್ ನಿಮಗೆ ಗೊತ್ತಿದೆ ಒಳಗೆ ಕೂತ್ಕೊಂಡು ಮುನ್ರತ್ನಮ್ಮ ಅವರು ಇಷ್ಟೆಲ್ಲ ಮಾಡ್ತಿದ್ದಾರೆ ಒಂದು ಕ್ಷಣ ನೀವು ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಆಚೆ ಬಂದು ಅವರು ನನ್ನನ್ನು ಬಿಡ್ತಾರಾ ಸರ್ 100% ನನಗೆ ಜೀವ ಬೆದರಿಕೆ ಅಂತ ಖಂಡಿತ ಇದೆ ಸರ್ ಓಕೆ ಮೇಡಂ ಈಗ ನಿಮ್ಮ ಮಕ್ಕಳು ನಿಮ್ಮ ಹಸ್ಬೆಂಡ್ ಎಲ್ಲ ನಿಮ್ಮ ಜೊತೆನಲ್ಲೇ ಇದ್ದಾರಾ ಅಥವಾ ಬೇರೆ ಕಡೆ ಎಲ್ಲರೂ ಇದ್ದಾರಾ ಮೇಡಂ ಇಲ್ಲ ಸರ್ ನಾವು ಒಟ್ಟಿಗೆ ಇದ್ದೀವಿ ಜೊತೆನಲ್ಲೇ ಇದ್ದೀವಿ ಸರ್ ಯಾಕೆಂದ್ರೆ ಅವರಿಗೂ ಥ್ರೆಟ್ಟಿಂಗ್ ಇತ್ತು ನಿಮ್ಮಕಿನ ಜಾಸ್ತಿ ಅವರಿಗೆ ಥ್ರೆಟ್ಟಿಂಗ್ ಅದನ್ನ ವಿಚಾರನ ಇಟ್ಕೊಂಡೆ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಿದ್ ತಮಗೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಹೌದು ಹೌದು ಅವರು ಗೊತ್ತಿದೆ ಚೆನ್ನಾಗಿ ನನ್ನ ಒಂದಿದು ನನ್ನ ಮಕ್ಕಳು ಸರ್ ಯಾವದೇ ತಾಯಿ ಆಗಲಿ ತನ್ನ ಮಕ್ಕಳ ಬಗ್ಗೆ ಫಸ್ಟ್ ಯೋಚನೆ ಮಾಡ್ತಾಳೆ ನನ್ನ ಮಕ್ಕಳು ನಮ್ಮ ಯಜಮಾನರು ನನಗೆ ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಸರ್ ಮೇಡಂ ಇದರ ಜೊತೆಗೆ ಇವತ್ತು ಒಂದು ಸುದ್ದಿಗೋಷ್ಠಿ ಮಾಡ್ತಾ ಒಂದಷ್ಟು ವಿಚಾರಗಳನ್ನ ಹೇಳಿದ್ರ ಮಾಜಿ ಸಿಎಂ ಗಳನ್ನು ಕೂಡ ಇವ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಅನ್ಬಿಟ್ಟು ಸೋ ಯಾರು ಅಂತ ಹೇಳೋದು ನಿಮಗೆ ಕಷ್ಟ ಆಗುತ್ತೆ ಮತ್ತೆ ತನಿಖೆ ಕೂಡ ಆಗ್ತಾ ಇರೋದು ನಾವು ಅದನ್ನ ಕೇಳೋದಿಲ್ಲ ಸೋ ಹೇಗೆ ಮೇಡಂ ಇದೆಲ್ಲರೂ ಕೂಡ ಯಾವ ಒಂದು ಟೈಮ್ ಅಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಈ ತರ ಮಾಡಿದ್ದಾರೆ ಅನ್ನುವಂತದ್ದು ಮೇಡಂ ಸರ್ ಉದ್ದೇಶ ಅಂತ ಹೇಳಿದ್ರೆ ಅವರಿಗೆ ಅದು ರಾಜಕೀಯ ಅಂತ ಇರಬಹುದು ಬಟ್ ನನಗೆ ಇದರಲ್ಲಿ ಮಾಹಿತಿ ಏನು ಗೊತ್ತಿಲ್ಲ ಸರ್ ಉದ್ದೇಶನ ಮತ್ತೊಂದು ಇನ್ನೊಂದು ಅದು ನನಗೆ ಗೊತ್ತಿಲ್ಲ ಬಟ್ ಬಳಸಿಕೊಂಡು ಮಾಡಿದಂತು ನಿಜ ಇದೆ ಅದರಿಂದ ಮಿನಿಸ್ಟರ್ ಪೋಸ್ಟ್ ಅಥವಾ ಇನ್ನೊಂದು ಮತ್ತೊಂದು ಗಿಟ್ಸ್ಕೊಂಡಿದಂತು ಸತ್ಯ ಇದೆ ಸರ್ ಓಕೆ ಮೇಡಂ ಇದು ವಿಚಾರ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಮಾಜಿ ಸಿಎಂ ಗಳು ಇಬ್ಬರು ಮಾಜಿ ಸಿಎಂ ಗಳನ್ನ ಈ ತರ ಟ್ರ್ಯಾಪ್ ಮಾಡಿದ್ದಾರೆ ಅನ್ನುವಂತದ್ದು ಈ ವಿಚಾರ ತಮ್ಮ ಗಮನಕ್ಕೆ ಹೇಗೆ ಬಂತು ಅಂತ ಮೇಡಂ ಸರ್ ಇಲ್ಲಿ ಮುನ್ರತ್ನಮ್ಮ ಅವರು ನನಗೆ ಹೆದರಿಸಿ ಬೆದರಿಸಿ ಏನು ಮಾಡ್ತಿರ್ತಾರೆ ಅಲ್ಲ ಅದೇ ಇದರಲ್ಲಿ ಅವರ ನನ್ನ ಜೊತೆ ತುಂಬಾ ಇದಾಗ ಸಲಿಗೆಯಿಂದನು ಇರ್ತಾರೆ ಸರ್ ಆ ಕೆಲವೊಂದು ಟೈಮ್ ಅಲ್ಲಿ ಈ ತರ ಏನಾದರೂ ಇದ್ದಾಗ ಅವರು ಕಾರಲ್ಲಿ ಅವರೇ ಖುದ್ದು ಡ್ರೈವ್ ಮಾಡಿ ನನ್ನ ಕರ್ಕೊಂಡು ಹೋಗ್ತಿದ್ದಿದ್ದು ಇದೆ ಸಚಿವರ ಕಾರಲ್ಲೇ ಕರ್ಕೊಂಡು ಹೋಗಿದ್ದಾರೆ ಬಹಳಷ್ಟು ಸಲ ವಿಕಾಸಸೌಧದಲ್ಲಿ ಇರಬಹುದು ಆಗ್ಲೇ ಅವರು ಬಹಳಷ್ಟು ಸಲ ಹೇಳ್ಕೊಂಡಿದ್ದಾರೆ ಸರ್ ಹೇಳ್ಕೊಂಡಿದ್ದಾರೆ ಓಕೆ ಇದರ ಜೊತೆಗೆ ಮೇಡಂ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಅಥವಾ ಇನ್ನು ಬೇರೆ ಶಾಸಕರು ಅವರದು ಕೂಡ ಈ ತರ ಆಗಿದ್ಯಾ ಅಂತ ಮೇಡಂ ಖಂಡಿತ ಆಗಿದೆ ಸರ್ ಬಹಳಷ್ಟು ಜನ ಪೊಲೀಸ್ ಅಧಿಕಾರಿಗಳಾಗ್ಲಿ ಎಂಎಲ್ಎಗಳದಾಗ್ಲಿ ಮುಖಂಡರುಗಳದಾಗ್ಲಿ ತುಂಬಾ ಜನ ಇಟ್ಕೊಂಡಿದ್ದಾರೆ ಜೊತೆಯಲ್ಲಿ ಓಡಾಡುವಂತ ಸಾಮಾನ್ಯ ಕಾರ್ಯಕರ್ತರನ್ನ ಬಿಟ್ಟಿಲ್ಲ ಸರ್ ಅವರು ಇನ್ನು ಯಾರನ್ನ ಸರ್ ಬಿಡ್ತಾರೆ ಅವರು ವಿಜಯೇಂದ್ರರನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಏನು ಉದ್ದೇಶ ಅಂತ ಸರ್ ಇಷ್ಟೆಲ್ಲ ಆಗಿ ವಿಜಯೇಂದ್ರ ಸರ್ ಮುನ್ರತ್ನಮ್ಮ ಅವರನ್ನ ಯಾಕೆ ಇನ್ನು ಉಳಿಸ್ಕೊಂಡಿದ್ದಾರೆ ಇಂತ ರಾಜಕಾರಣಿ ಅವರಿಗೆ ಅಷ್ಟು ಅನಿವಾರ್ಯನ ಅನ್ನೋದು ನನ್ನ ಒಂದು ಉದ್ದೇಶ ಸರ್ ಅಷ್ಟೇ ನಾನು ಕೆಲವೊಂದು ಪರ್ಸನಲ್ ಮಾತಾಡಬೇಕಾಗಿದೆ ನನಗೊಂದು ಅವಕಾಶ ಕೊಟ್ಟರೆ ನಾನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು
ಸೋ ಇದಿಷ್ಟು ಏನು ಸಂತ್ರಸ್ತೆ ಏನು ಮುನಿರತ್ನ ಅವರ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನ ದಾಖಲು ಮಾಡಿರುವಂತ ಸಂತ್ರಸ್ತೆ ಹೇಳ್ತಾ ಇರುವಂತದ್ದು ಒಂದು ಈಗ ಒಂದು ವಿಚಾರವನ್ನ ಅವರು ಸ್ಫೋಟಕ ವಿಚಾರವನ್ನ ತಿಳಿಸಿರುವಂತದ್ದು ಏನಂತಂದ್ರೆ ಇಬ್ಬರು ಮಾಜಿ ಸಿಎಂ ಗಳನ್ನ ಕೂಡ ಈ ಒಂದು ಹನಿ ಟ್ರ್ಯಾಪ್ ನ ಜಾಲಕ್ಕೆ ಮುನಿರತ್ನ ಅವರು ಬಿಳಿಸಿದ್ದಾರೆ ಇದರ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಅದರ ಜೊತೆಯಲ್ಲಿ ಶಾಸಕರು ಒಂದಷ್ಟು ಪಕ್ಷದ ಮುಖಂಡರುಗಳು ಅಂದ್ರೆ ಪಕ್ಷಾತೀತವಾಗಿ ಹನಿ ಟ್ರ್ಯಾಪ್ ಅನ್ನು ಕೂಡ ಅವರು ಪಕ್ಷಾತೀತವಾಗಿ ಮಾಡಿದ್ದಾರೆ ಅನ್ನುವಂತದ್ದು ತಾವು ಸಚಿವರಾಗೋದಕ್ಕೆ ಅಂತ ಹೇಳಿ ಆ ಟೈಮ್ ಅಲ್ಲಿ ಇದ್ದಂತ ಒಬ್ಬ ಸಿಎಂ ಏನಿದ್ರೆ ಸೋ ಅವರನ್ನ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅನ್ನುವಂತದ್ದ ಖುದ್ದಾಗಿ ಸುದ್ದಿಗೋಷ್ಠಿಯಲ್ಲಿ ಕೂಡ ಹೇಳಿರುವಂತದ್ದು ಆದರೆ ಹೆಸರನ್ನ ಅವರು ಬಹಿರಂಗಪಡಿಸ್ತಾ ಇಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈಗ ಆಲ್ರೆಡಿ ತನಿಖೆಯನ್ನು ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ಹೆಸರುಗಳನ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋಲ್ಲ ಅದಕ್ಕೆ ಬೇಕಾದಂತ ಆ ಮಾಜಿ ಸಿಎಂ ಇಬ್ಬರ ಸಿಎಂ ಗಳ ವಿಡಿಯೋನೂ ಕೂಡ ನನ್ನ ಬಳಿಯಲ್ಲಿದೆ ಅದನ್ನ ಕೂಡ ನನಗೆ ಸೂಕ್ತವಾದಂತ ರಕ್ಷಣೆಯನ್ನು ಒದಗಿಸಿದ್ರೆ ನಾನು ಅದನ್ನ ಎಸ್ಐಟಿ ಗಾಗ್ಲಿ ಅಥವಾ ಪೊಲೀಸರ ಮುಂದೆ ಆಗ್ಲಿ ಅಥವಾ ಯಾವುದೇ ತನಿಖಾ ಸಂಸ್ಥೆ ಮುಂದೆ ಆಗ್ಲಿ ನಾನು ಕೊಡೋದಕ್ಕೆ ಸಿದ್ಧ ಅನ್ನುವಂತ ಮಾತನ್ನ ಸಂತ್ರಸ್ತೆ ಹೇಳ್ತಾ ಇರುವಂತದ್ದು ಕ್ಯಾಮೆರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಶಿವಪ್ರಸಾದ್ ನ್ಯಾಷನಲ್ ಟಿವಿ ಬೆಂಗಳೂರು.